ನಾನು ಮನೆಯಲ್ಲಿ ನಮ್ಮ ಫಾದರ್ ನಾರ್ಮಲಿ ಮನೆಯಲ್ಲಿ ಕೂತಿರ್ಬೇಕಾದ್ರೆ ಫ್ರೆಂಡ್ಸ್ ಬಂದವರೆಲ್ಲ ಟೈಗರ್ ಏನ್ ಮಾಡ್ತಾ ಇದಾರೆ ಅಂತ ಕೇಳ್ತಾರೆ. ಸೊ ನಾವೆಲ್ಲ ಟರ್ಮ್ ಮಾಡೋದು ನಮ್ಮ ಬಾಸ್ ಒಳಗಡೆ ಇದಾರೆ, ಬಾಸ್ ಅಲ್ಲಿ ಕೂತಿದ್ದಾರೆ, ಸುಮ್ಮನೆ ಗಲಾಟೆ ಮಾಡಬೇಡಿ, ಬಾಸ್ ಇದಾರೆ ಮನೆಯಲ್ಲಿ ಈ ತರ. ಅವ್ರನ್ನ ಬಿಟ್ರೆ ಹೊರಗಡೆ ನಾನು ಯಾರಿಗಾನ ನನ್ನ ಬಾಸ್ ಅಂತ ಹೇಳಂದಿದ್ದಂದ್ರೆ ವಿಷ್ಣು ಸರ್ ಒಬ್ರಿಗೆ. ಯಾಕಂತಂದ್ರೆ ಅವರು ಅವರಿಂದ ನಾನು ಸಿನಿಮಾದಲ್ಲಾಗ್ಲಿ ನಟನೆಯಲ್ಲಾಗ್ಲಿ ನಾನು ಯಾವ್ದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಬಟ್ ಆ ವ್ಯಕ್ತಿಯ ವ್ಯಕ್ತಿತ್ವ, ಒಂದು ಸ್ನೇಹ ಜೀವಿ, ಸಾಫ್ಟ್, ವೆರಿ ಸಾಫ್ಟ್, ಡೌನ್ ಟು ಅರ್ತ್, ಮೂಡಿ ಏನಕ್ಕಂದ್ರೆ ಜೀವನದಲ್ಲಿ ಅಷ್ಟು ನೋಡ್ಬಿಟ್ರು ಅವರು. ಸೊ ಅಂಡ್ ಸೆಕೆಂಡ್ಲಿ ತುಂಬಾ ಚಿಕ್ಕ ಸ್ನೇಹ ಬಳಗ ಅವರು ಆಯ್ಕೆ ಮಾಡ್ಕೊಂಬಿಡೋರು, ಇಂತಿಂತವ್ರು ನನ್ನ ಸ್ನೇಹಿತರು, ಇವರೊಟ್ಟಿಗೆ ಇರ್ತೀನಿ ನಾನು ಅಂತ. ಅಂಡ್ ಸಾಮಾನ್ಯ ಒಬ್ಬ ಕಲಾವಿದರಾಗಿ ಏನೋ ಆದರೂ ಕೂಡ ಈ ಮಟ್ಟಕ್ಕೆ ಅವರು ಒಂದು ಅಭಿಮಾನಿಗಳನ್ನ ಸಂಪಾದಿಸಕ್ ಆಗ್ತಾ ಇರಲಿಲ್ಲ. ಸೊ ಇಷ್ಟು ಜನ ಅಭಿಮಾನಿಗಳು ಅವ್ರು ಬದುಕಿರ್ಬೇಕಾದ್ರು ಕೂಡ ಬದುಕಿ ಇವಾಗ ಇಲ್ಲ ಅಂದಾಗ ಕೂಡ ಇಷ್ಟು ಅಭಿಮಾನಿಗಳು ಇನ್ನೂ ಅವ್ರ ಬಗ್ಗೆ ಪ್ರೀತಿಯಿಂದ ಏನಾರು ಒಂದು ಮಾಡ್ತಾ ಇದಾರೆ ಅಂದ್ರೆ ಅದು ಅವರ ಜೀವನದ ದೊಡ್ಡ ಸಂಪಾದನೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಅವರು ನನಗೆ ಗೊತ್ತಿರೋ ವಿಷ್ಣು ಸರ್ಗೆ ಐ ಥಿಂಕ್ ಹಿ ಡಿಸರ್ವ್ಡ್ ಮಚ್ ಮೋರ್ ದನ್ ವಾಟ್ ಹಿ ರಿಸೀವ್ಡ್ ಹಿಯರ್. ನಮ್ಮ ಕರ್ನಾಟಕದಲ್ಲಿ ವಿಷ್ಣು ಸರ್ಗೆ ಏನ್ ಸಿಕ್ತೋ ಅದಕ್ಕಿಂತ ಇನ್ನೂ 100 ಪಟ್ಟು ಜಾಸ್ತಿ ಸಿಗಬೇಕಿತ್ತು ಅವರಿಗೆ ಅನ್ನೋದು ಅಭಿಮಾನಿಯಾಗಿ ನಾನು ಹೇಳ್ತೇನೆ, ನಾನು ಆಸೆ ಪಡೋದು. ಬಟ್ ಅದು ಎಲ್ಲೋ ಒಂದ್ ಕಡೆ ಕಾರಣಾಂತರಗಳಿಂದ ದಕ್ಕಲಿಲ್ಲ. ಸೊ ಅವ್ರಿಗೆ ಹೋಗ್ಬೇಕಾದ್ರು ಅವರಲ್ಲಿ ಇದ್ದಂತ ಒಂದೇ ಒಂದು ಆಸ್ತಿ ಅಂದ್ರೆ ಆ ಅಭಿಮಾನಿಗಳು. ಬಟ್ ಐ ಪರ್ಸನಲಿ ಬಿಲೀವ್ ದಟ್ ಇಟ್ ಇಸ್ ಡೆಫಿನೆಟ್ಲಿ ಇವಾಗ್ಲೂ ಕೂಡ ಟೈಮ್ ಇದಾಗಿಲ್ಲ. ಅವ್ರು ನಮ್ಮ ಮಧ್ಯದಲ್ಲಿ ಇಲ್ಲ, ಅದು ನಮ್ಮ ದುರದೃಷ್ಟ. ಬಟ್ ಹಿ ಶುಡ್ ಗೆಟ್ ಮೋರ್ ದನ್ ವಾಟ್ ಈಸ್ ಗೆಟಿಂಗ್, ಬಿಕಾಸ್ ಒಂದು ಸಿನಿಮಾಗೂ ಕೂಡ ಅಬಂಡೆನ್ಸ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ವಿಷ್ಣು ಸರ್. ಅಂಡ್ ಒನ್ ಆಫ್ ದಿ ಮೋಸ್ಟ್ ಗುಡ್ ಲುಕಿಂಗ್ ಅಂಡ್ ಹ್ಯಾಂಡ್ಸಮ್ ಆಕ್ಟರ್ ನಾವು ನೋಡಿದಂತವ್ರು. ಅಂಡ್ ನಾನು ಮಾಡಿದ ಒಂದು ಸಿನಿಮಾ ಆಕ್ಟಿಂಗ್ ಅವರೊಟ್ಟಿಗೆ, ಇನ್ನೊಂದು ಸಿನಿಮಾ ಡೈರೆಕ್ಷನ್ ಮಾಡೋದೊಂದು ಬಹಳ ಒಂದು ಹೆಮ್ಮೆ ಅಂತ ಹೇಳ್ಕೊತೀನಿ. ನಾನು ಒಬ್ಬ ಕಲಾವಿದನಾಗಿ ನನಗೆ ಒಂದೇ ಒಂದು ಶಾರ್ಟಿಗೆ ಅವ್ರು ಬಂದೋದ್ರು. ಬಟ್ ಅವ್ರು ಬಂದ್ಮೇಲೆ 2 ಇಂಚು ಎದೆ ಮುಂದೆ ಬಂದಿತ್ತು ನನಗೆ, ಯಾಕಂದ್ರೆ ಕೇಳೋರಿಗೆ ಹೇಳ್ಬೋದಿತ್ತಲ್ಲ ಯಾರನ್ನ ಡೈರೆಕ್ಟ್ ಮಾಡಿದ್ದೀನಿ ಗೊತ್ತಾನಲ್ಲ ಇವಾಗ ಅಂತ. ಆತರ ಇತ್ತು ನಮಗೆ ಅದು, ಅವ್ರು ಬಂದು ಹೋಗಿದ್ದು. ಸೊ ಆ ಒಂದು ಅವಕಾಶ ನನಗೆ ಸಿಕ್ತು. ಮೋರ್ ದನ್ ಎನಿಥಿಂಗ್ ಅವರೊಟ್ಟಿಗೆ ಆ ಫ್ರೇಮಲ್ಲಿ ಒಂದೇ ಫ್ರೇಮಲ್ಲಿ ನಿಲ್ಲಕ್ ಅವಕಾಶ ಆಯ್ತಲ್ಲ ನನಗೆ. ಸೊ ಅದಕ್ಕೆ ಕೆ ಮಂಜುಗೂ ಮತ್ತೆ ನಾಗತೇಳಿ ಚಂದ್ರಶೇಖರ್ ಇಬ್ರಿಗೂ ಈ ಸಮಯದಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ಬಿಕಾಸ್ ನಾನು ಅಮಿತಾಬ್ ಬಚ್ಚನ್ ಅವರೊಟ್ಟಿಗೂ ಮಾಡ್ಬಿಟ್ಟು ಬಂದೆ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ವಿಷ್ಣು ಸರ್ ಒಟ್ಟಿಗೆ ಮಾಡಿದ್ರದ್ದು ಖುಷಿ ಇದೆಯಲ್ಲ ನನಗೆ ಅಲ್ಲಿ ಸಿಕ್ಲಿಲ್ಲ. ಅದು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನಾನು, ಬಿಕಾಸ್ ಇದು ಕಲೆಯ ಒಂದು ಬಂಡೆ ಬೆಟ್ಟ ಏನ್ ಬೇಕಾದ್ರೆ ಕರೀರಿ. ಒಂದು ಕ್ಲೋಸ್ಅಪ್ ಆರ್ಟಿಸ್ಟ್ ಅಂತ ಆ ಟೈಮಲ್ಲಿ ಇದ್ದಿದ್ರೆ ಅವರಿಗೆ ಇಲ್ಲಿಂದ ಇಲ್ಲಿಗೆ ಏನು ಬೇಡ, ಮುಖಕ್ಕೆ ಕ್ಯಾಮರಾ ಇಟ್ಬಿಟ್ರೆ ಇಷ್ಟೆಲ್ಲ ಇಡೀ ಪಿಕ್ಚರ್ ಮಾಡ್ತಾ ಇರ್ಬೇಕಾರೆ. ಅಂತ ಒಬ್ಬ ಕಲಾವಿದ ನಿರ್ದೇಶಕರ ಆಸ್ತಿ ಅವರಿಗೆ ನೀವು ಆಲ್ಬಮ್ ಮಾಡ್ತಾ ಇದೀರಾ ಅಂದ್ರೆ ಸಂಪೂರ್ಣವಾಗಿ ಹೃದಯಪೂರ್ವಕ ನಾನು ಹೇಳಬೇಕು ಅಂದ್ರೆ ಖುಷಿ ಆಗತ್ತೆ. ಅಟ್ಲೀಸ್ಟ್ ನೀವಾನೇನಾರ ಮಾಡ್ತಾ ಇದೀರಲ್ಲ ಅಭಿಮಾನಿಗಳು, ಸದಾ ಇದು ಪ್ರೀತಿ ಹೀಗೆ ಇರಲಿ. ಅವ್ರ ಸ್ಥಾನ ಯಾರಿಗೂ ತುಂಬಕ್ಕಾಗಲ್ಲ, ಸಾಧ್ಯನೂ ಇಲ್ಲ, ಅಕ್ಕಪಕ್ಕನೂ ಬರಕ್ಕಾಗಲ್ಲ. ತುಂಬದ್ ಬಿಡಿ, ಅಕ್ಕಪಕ್ಕನೂ ಬರಕ್ಕಾಗಲ್ಲ. ನಂದೊಂದು ಚಿಕ್ಕ ಪ್ರಯತ್ನ ಇತ್ತು, ಒಂದು ಅಭಿಮಾನಿಯಾಗಿ ಅವ್ರ ಬಗ್ಗೆ ಒಂದು ಚಿತ್ರ ಮಾಡಿದ್ದು ಅವ್ರ ಹೆಸರು ಇಟ್ಕೊಂಡು. ಆಗ ರಿಲೀಸ್ ಟೈಮಲ್ಲಿ ತುಂಬಾ ಜನ ತಪ್ಪು ತಿಳ್ಕೊಂಡ್ರು ದಟ್ ನಾನು ಅದೇನು ಅವ್ರನ್ನ ದುರುಪಯೋಗಿಸ್ಬೋದಾಗಿ ಸಿನಿಮಾದಲ್ಲಿ ಅಂತ. ಅದೇನ್ ಮಾಡಕ್ ಒಬ್ಬ ಅಭಿಮಾನಿಯಾಗಿ ನಾನು ಮಾಡಕ್ ಹೋದೆ ಸಿನಿಮಾನ. ಇವತ್ತಿಗೂ ಅಷ್ಟೇ ಅಭಿಮಾನಿಯಾಗಿ ಇರ್ತೀನಿ. ವಿಷ್ಣು ಸರ್ ಅವರ ತುಂಬಾ ಜನ ಅಭಿಮಾನಿಗಳು ನಮ್ಮ ಮನೆ ಹತ್ರ ಬರ್ತಾರೆ, ಅದೆಲ್ಲೋ ಒಂದ್ ಕಡೆ ಅವ್ರ ಆಶೀರ್ವಾದ ಅಂತ ಅನ್ಸುತ್ತೆ ನನಗೆ. ಅಷ್ಟೇನೆ, ಬೇರೆ ಏನಿಲ್ಲ.